ಪ್ರಸ್ತಾಪ ಮಾಡಿದ್ರು ಸಂಪೂರ್ಣವಾದಂಥದ್ದು ನನ್ನ ಬೆಂಬಲ ಇದೆ. ಯಾಕಂದರೆ ಒಂದ್ಸಲ ಹೈಕೋರ್ಟ್ನಿಂದ ಒಂದು ನಿರ್ಧಾರ ಆಗಿರ್ತದೆ, ಹೈಕೋರ್ಟ್ ನಿರ್ಧಾರ ಆದಮೇಲೆ ಅದ್ರ ಮೇಲೆ ಅಪೀಲ್ ಮಾಡ್ಲಿಕ್ಕೆ ನಿಮ್ಗೆ ರೈಟ್ ಇದೆ. ಎಲ್ಲ ಎಲ್ಲ ಕೇಸಲ್ಲಿ ಹಾಗೆ ಇದೆ, ಅಪೀಲ್ ಮಾಡ್ಬೋದು, ಫೈಟ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ವರೆಗೆ ಫೈಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟು ಓಪನ್ ಆಗಿ ಒಂದು ಸಲ ಹೈಕೋರ್ಟ್ ನಿರ್ಧಾರ ಬಂದಮೇಲೆ, ಕೋರ್ಟಿನ ನಿರ್ಧಾರ ಬಂದಮೇಲೆ ಓಪನ್ ಆಗಿ ಅದನ್ನು ಕ್ರಿಟಿಸೈಸ್ ಮಾಡ್ತಾರಂತಂದರೆ, ಅದನ್ನು ವಿರೋಧ ಮಾಡ್ತಾರಂತಂದರೆ, ಮತ್ತು ವಿರೋಧ ಅಷ್ಟೇ ಅಲ್ಲ ಅದಕ್ಕೆ ಬಂದು ಕಾಲ್ ಮಾಡ್ತಾರಂತಂದರೆ ಏನಾಗೋದು ನ್ಯಾಯಾಲಯಕ್ಕೆ? ಇಂದ್ರೆ ಕಿಮ್ಮತ್ತಿಲ್ಲ. ಹಾಗಾದರೆ ನ್ಯಾಯಾಲಯ ಆದೇಶಕ್ಕೆ, ಇವತ್ತು ಸರ್ಕಾರ ಆದೇಶಕ್ಕೆ ಸರ್ಕಾರದ ಯಾವುದೋ ನಿರ್ಧಾರಗಳಿಗೆ ಹೋರಾಟ ಮಾಡೋದು ಮತ್ತೊಂದು ಬೇರೆ, ಆದರೆ ಕೋರ್ಟಿನ ನಿರ್ಧಾರಗಳಿಗೂ ಹೋರಾಟ ಮಾಡ್ತೀವಿ ಅಂತಂದರೆ ನಾಳೆ ದೇರ್ ಇಸ್ ನೋ ಎಂಡ್ ಎಟ್ ಆಲ್. ಅನಾರ್ಚಿ ಕ್ರಿಯೇಟ್ ಆಗ್ತದೆ, ಅನಾರ್ಚಿ ಕ್ರಿಯೇಟ್ ಆಗ್ತದೆ. ಇದಕ್ಕೆ ಯಾರು ಎನ್ಕರೇಜ್ ಮಾಡಬಾರ್ದು. ಇದಕ್ಕೆ ಸರ್ಕಾರ ಬಿಗಿ ಕ್ರಮ ಕೈಗೊಳ್ಬೇಕು. ಹೈಕೋರ್ಟ್ ಏನು ನಿರ್ಧಾರ ಆಗಿರ್ತದೆ ಅದನ್ನ ಒಬೆ ಮಾಡುವಂತ ಕೆಲಸ ಆಗಬೇಕು. ಅದ್ ಬಿಟ್ಟು ಅಪೀಲ್ ಅಪೀಲೇಟ್ ಮಾಡಿರಲ್ಲ, ಅಪೀಲ್ ಕೋರ್ಟ್ಗೆ ಹೋಗಿರಲ್ಲ, ಯಾರು ಮಾಡಿರ್ತಾರೆ? ಸರಿ, ಅದ್ ಬಿಟ್ಟು ಇದು ವಿರೋಧ ಮಾಡೋದು ಸರಿಯಲ್ಲ, ಇದು ಪ್ರೊಟೆಸ್ಟ್ ಮಾಡುದು, ಬಂದ್ ಮಾಡುದು, ಇದು ಸರಿಯಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಾಗ್ತದೆ. ಪ್ರಸ್ತಾಪ ಮಾಡಿದ್ರು ಸಂಪೂರ್ಣವಾದಂಥದ್ದು ನನ್ನ ಬೆಂಬಲ ಇದೆ. ಯಾಕಂದ್ರೆ ಒಂದ್ಸಲ ಹೈಕೋರ್ಟ್ನಿಂದ ಒಂದು ನಿರ್ಧಾರ ಆಗಿರ್ತದೆ, ಹೈಕೋರ್ಟ್ ನಿರ್ಧಾರ ಆದಮೇಲೆ ಅದ್ರ ಮೇಲೆ ಅಪೀಲ್ ಮಾಡ್ಲಿಕ್ಕೆ ನಿಮ್ಗೆ ರೈಟ್ ಇದೆ. ಎಲ್ಲ ಎಲ್ಲ ಕೇಸಲ್ಲಿ ಹಾಗೆ ಇದೆ, ಅಪೀಲ್ ಮಾಡ್ಬೋದು, ಫೈಟ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ವರೆಗೆ ಫೈಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟು ಓಪನ್ ಆಗಿ ಒಂದು ಸಲ ಹೈಕೋರ್ಟ್ ನಿರ್ಧಾರ ಬಂದಮೇಲೆ, ಕೋರ್ಟಿನ ನಿರ್ಧಾರ ಬಂದಮೇಲೆ ಓಪನ್ ಆಗಿ ಅದನ್ನು ಕ್ರಿಟಿಸೈಸ್ ಮಾಡ್ತಾರಂತಂದರೆ, ಅದನ್ನು ವಿರೋಧ ಮಾಡ್ತಾರಂತಂದರೆ, ಮತ್ತು ವಿರೋಧ ಅಷ್ಟೇ ಅಲ್ಲ ಅದಕ್ಕೆ ಬಂದು ಕಾಲ್ ಮಾಡ್ತಾರಂತಂದರೆ ಏನಾಗೋದು ನ್ಯಾಯಾಲಯಕ್ಕೆ? ಇಂದ್ರೆ ಕಿಮ್ಮತ್ತಿಲ್ಲ. ಹಾಗಾದರೆ ನ್ಯಾಯಾಲಯ ಆದೇಶಕ್ಕೆ, ಇವತ್ತು ಸರ್ಕಾರ ಆದೇಶಕ್ಕೆ ಸರ್ಕಾರದ ಯಾವುದೋ ನಿರ್ಧಾರಗಳಿಗೆ ಹೋರಾಟ ಮಾಡೋದು ಮತ್ತೊಂದು ಬೇರೆ, ಆದರೆ ಕೋರ್ಟಿನ ನಿರ್ಧಾರಗಳಿಗೂ ಹೋರಾಟ ಮಾಡ್ತೀವಿ ಅಂತಂದರೆ ನಾಳೆ ದೇರ್ ಇಸ್ ನೋ ಎಂಡ್ ಎಟ್ ಆಲ್. ಅಲ್ಲ, ರಘುಪತಿ ಭಟ್ರೆ, ಅನಾರ್ಚಿ ಕ್ರಿಯೇಟ್ ಆಗ್ತದೆ, ಅನಾರ್ಚಿ ಕ್ರಿಯೇಟ್ ಆಗ್ತದೆ. ಇದಕ್ಕೆ ಯಾರು ಎನ್ಕರೇಜ್ ಮಾಡಬಾರ್ದು. ಇದಕ್ಕೆ ಸರ್ಕಾರ ಬಿಗಿ ಕ್ರಮ ಕೈಗೊಳ್ಬೇಕು. ಹೈಕೋರ್ಟ್ ಏನು ನಿರ್ಧಾರ ಆಗಿರ್ತದೆ ಅದನ್ನ ಒಬೆ ಮಾಡುವಂತ ಕೆಲಸ ಆಗಬೇಕು. ಅದ್ ಬಿಟ್ಟು ಅಪೀಲ್ ಅಪೀಲೇಟ್ ಮಾಡಿರಲ್ಲ, ಅಪೀಲ್ ಕೋರ್ಟ್ಗೆ ಹೋಗಿರಲ್ಲ, ಯಾರು ಮಾಡಿರ್ತಾರೆ? ಸರಿ, ಅದ್ ಬಿಟ್ಟು ಇದು ವಿರೋಧ ಮಾಡುದು ಸರಿಯಲ್ಲ, ಇದು ಪ್ರೊಟೆಸ್ಟ್ ಮಾಡುದು, ಬಂದ್ ಮಾಡುದು, ಇದು ಸರಿಯಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಾಗ್ತದೆ. ಪ್ರಸ್ತಾಪ ಮಾಡಿದ್ರು ಸಂಪೂರ್ಣವಾದಂಥದ್ದು ನನ್ನ ಬೆಂಬಲ ಇದೆ. ಯಾಕಂದರೆ ಒಂದ್ಸಲ ಹೈಕೋರ್ಟ್ನಿಂದ ಒಂದು ನಿರ್ಧಾರ ಆಗಿರ್ತದೆ, ಹೈಕೋರ್ಟ್ ನಿರ್ಧಾರ ಆದಮೇಲೆ ಅದ್ರ ಮೇಲೆ ಅಪೀಲ್ ಮಾಡ್ಲಿಕ್ಕೆ ನಿಮ್ಗೆ ರೈಟ್ ಇದೆ. ಎಲ್ಲ ಎಲ್ಲ ಕೇಸಲ್ಲಿ ಹಾಗೆ ಇದೆ, ಅಪೀಲ್ ಮಾಡ್ಬೋದು, ಫೈಟ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ವರೆಗೆ ಫೈಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟು ಓಪನ್ ಆಗಿ ಒಂದು ಸಲ ಹೈಕೋರ್ಟ್ ನಿರ್ಧಾರ ಬಂದಮೇಲೆ, ಕೋರ್ಟಿನ ನಿರ್ಧಾರ ಬಂದಮೇಲೆ ಓಪನ್ ಆಗಿ ಅದನ್ನು ಕ್ರಿಟಿಸೈಸ್ ಮಾಡ್ತಾರಂತಂದರೆ, ಅದನ್ನು ವಿರೋಧ ಮಾಡ್ತಾರಂತಂದರೆ, ಮತ್ತು ವಿರೋಧ ಅಷ್ಟೇ ಅಲ್ಲ ಅದಕ್ಕೆ ಬಂದು ಕಾಲ್ ಮಾಡ್ತಾರಂತಂದರೆ ಏನಾಗೋದು ನ್ಯಾಯಾಲಯಕ್ಕೆ? ಇಂದ್ರೆ ಕಿಮ್ಮತ್ತಿಲ್ಲ. ಹಾಗಾದರೆ ನ್ಯಾಯಾಲಯ ಆದೇಶಕ್ಕೆ, ಇವತ್ತು ಸರ್ಕಾರ ಆದೇಶಕ್ಕೆ ಸರ್ಕಾರದ ಯಾವುದೋ ನಿರ್ಧಾರಗಳಿಗೆ ಹೋರಾಟ ಮಾಡೋದು ಮತ್ತೊಂದು ಬೇರೆ, ಆದರೆ ಕೋರ್ಟಿನ ನಿರ್ಧಾರಗಳಿಗೂ ಹೋರಾಟ ಮಾಡ್ತೀವಿ ಅಂತಂದರೆ ನಾಳೆ ದೇರ್ ಇಸ್ ನೋ ಎಂಡ್ ಎಟ್ ಆಲ್. ಅಲ್ಲ, ರಘುಪತಿ ಭಟ್ರೆ, ಅನಾರ್ಚಿ ಕ್ರಿಯೇಟ್ ಆಗ್ತದೆ, ಅನಾರ್ಚಿ ಕ್ರಿಯೇಟ್ ಆಗ್ತದೆ. ಇದಕ್ಕೆ ಯಾರು ಎನ್ಕರೇಜ್ ಮಾಡಬಾರ್ದು. ಇದಕ್ಕೆ ಸರ್ಕಾರ ಬಿಗಿ ಕ್ರಮ ಕೈಗೊಳ್ಬೇಕು. ಹೈಕೋರ್ಟ್ ಏನು ನಿರ್ಧಾರ ಆಗಿರ್ತದೆ ಅದನ್ನ ಒಬೆ ಮಾಡುವಂತ ಕೆಲಸ ಆಗಬೇಕು. ಅದ್ ಬಿಟ್ಟು ಅಪೀಲ್ ಅಪೀಲೇಟ್ ಮಾಡಿರಲ್ಲ, ಅಪೀಲ್ ಕೋರ್ಟ್ಗೆ ಹೋಗಿರಲ್ಲ, ಯಾರು ಮಾಡಿರ್ತಾರೆ? ಸರಿ, ಅದ್ ಬಿಟ್ಟು ಇದು ವಿರೋಧ ಮಾಡುದು ಸರಿಯಲ್ಲ, ಇದು ಪ್ರೊಟೆಸ್ಟ್ ಮಾಡುದು, ಬಂದ್ ಮಾಡುದು, ಇದು ಸರಿಯಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.